ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಆಗಿದ್ದರೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್ ಇದೆ, ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ. ಓಕೆ, ಸೊ ಇಮ್ಮಿಡಿಯೇಟ್ ಅಪ್ಡೇಟ್ಸ್ಗೋಸ್ಕರ ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ಮಾಹಿತಿ, ಇವತ್ತಿನ ಅಪ್ಡೇಟ್ ಏನಿದೆ ಅಂತ. ಸೊ ನ್ಯಾಯಾಂಗ ಬಂಧನದಲ್ಲಿರುವ 107 ಜನರು. ಓಕೆ, ಹಾಗಾದರೆ ಏನಪ್ಪ ಇದು ಅಂತ ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ, ನ್ಯಾಯಾಂಗ ಬಂಧನದಲ್ಲಿ 107 ಜನರಿದ್ದಾರೆ. ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ CID ಅಂತಿಮ ವರದಿ ನೀಡಿದ ಮೇಲೆ ಪರೀಕ್ಷೆ ನಡೆಸಲಾಗುವುದು ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಓಕೆ, ಸೊ ಹಾಗಾದರೆ ನೋಡಿ, ನಗರದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಪೊಲೀಸ್ ಅಧಿಕಾರಿ ಸೇರಿದಂತೆ 107 ಜನರು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. PSI ಅಕ್ರಮ ನೇಮಕಾತಿ ಪ್ರಕರಣದ ಕುರಿತಂತೆ ತನಿಖೆ ನಡೆಯುತ್ತಿದೆ. ಅಕ್ರಮ ನೇಮಕಾತಿ ಕುರಿತು CID ಅಂತಿಮ ವರದಿ ನೀಡುವವರೆಗೆ ಪರೀಕ್ಷೆ ನಡೆಸುವ ಪ್ರಶ್ನೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. PSI ಸ್ಕ್ಯಾಮನ್ನು CODಗೆ ಕೊಟ್ಟಿದ್ದೇವೆ. ಅತ್ಯಂತ ಪಾರದರ್ಶಕವಾಗಿ ಅದರ ತನಿಖೆ ನಡೀತಾ ಇದೆ. ಈಗಾಗಲೇ 106 ಜನ ಕಸ್ಟಡಿನಲ್ಲಿದ್ದಾರೆ. ಪೊಲೀಸರ ಸಹಿತ, ಪೊಲೀಸ್ IPS ಅಧಿಕಾರಿ ಕೂಡ ಜೈಲಲ್ಲಿದ್ದಾರೆ. ನಿಮಗೆ ಗಮನದಲ್ಲಿರಲಿ, ಅತ್ಯಂತ ಪಾರದರ್ಶಕವಾಗಿ ನಡೀಬೇಕು. ಮತ್ತು ಎಕ್ಸಾಮಿನೇಷನಲ್ಲಿ ಈ ರೀತಿ ಫ್ರಾಡ್ ಮಾಡುವಂಥ ಶಕ್ತಿಗಳು ಇದೇ ಕೊನೆ ಆಗಬೇಕು. ಅವರಿಗೊಂದು ಪಾಠ ಕಲಿಸ್ತಾ ಇದ್ದೀವಿ. ಕೋರ್ಟ್ ವರ್ಡಿಕ್ಟ್ ಏನು ಬರುತ್ತೆ ಅದರಂತೆ ನಾವು ಮಾಡ್ತೀವಿ. ಈಗಂತೂ ಈಗೇನು ನಾವು ಮಾಡಲಿಕ್ಕಾಗಲ್ಲ, ಯಾಕಂದರೆ ಇನ್ನೂ ವಿಚಾರಣೆ ಮುಗಿಲಿಲ್ಲ. CID ಅಂತಿಮ ವರದಿ ಕೊಡುವವರಿಗೆ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಯಾರನ್ನ ಹೊರಗಿಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಯಿತು. ವಿಶೇಷವಾಗಿ ಮೈಸೂರು ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ನಮ್ಮ ಗೃಹ ಸಚಿವರಾಗಿರತಕ್ಕಂತಹ ಆರಗ ಜ್ಞಾನೇಂದ್ರ ಸರ್ ಅವರ ಸೊ ಎಷ್ಟು ಅವರು ಎಷ್ಟು ದೃಢವಾಗಿ, ಎಷ್ಟು ಸೊ ಡೆಡಿಕೇಟೆಡಾಗಿ ಅವರು ಇದರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಸೀರಿಯಸ್ ಆಗಿ ಈ ಸ್ಕ್ಯಾಮ್ನ ಪರಿಗಣನೆಗೆ ತಗೊಂಡಿದ್ದಾರೆ ಅಂತ ನಾವು ಅವರ ಮಾತುಗಳಲ್ಲೇ ತಿಳ್ಕೋಬಹುದು. ಅರ್ಥ ಆಯ್ತಾ? ಸೊ ಅವರ ಉದ್ದೇಶ ಏನಪ್ಪ ಅಂದರೆ, ಸೊ ಎಲ್ಲ ಅಭ್ಯರ್ಥಿಗಳಿಗೂ, ಯಾರೆಲ್ಲ ರಾತ್ರಿ ಹಗಲು ಕಷ್ಟಪಟ್ಟು ಸೊ ಓದಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ನ್ಯಾಯ ಒದಗಿಸಬೇಕು ಅಂತಕ್ಕಂತಹದ್ದು ಅವರ ಮೇನ್ ಉದ್ದೇಶ ಆಗಿದೆ ಅಂತ ನಾವು ಈ ಅವರ ಸ್ಟೇಟ್ಮೆಂಟ್ಸ್ನಲ್ಲಿ ತಿಳ್ಕೋಬಹುದು. ಅರ್ಥ ಆಯ್ತಾ? ಸೊ ಎಲ್ಲರಿಗೂ CID ಅಂತಕ್ಕಂತಹದ್ದು ಎಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಿದೆ ಅಂತ ಸೊ ನಮ್ಮ ಕರ್ನಾಟಕದಲ್ಲಿ ಈ ಸ್ಕ್ಯಾಮ್ನಿಂದ ಗೊತ್ತಾಗ್ತಿದೆ. ಸೊ ಅರ್ಥ ಆಯ್ತಾ? ಅವ್ರಿಗೆಲ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಒಂದು ಪ್ರಶಂಸೆ ಮಾಡಲೇಬೇಕು, ಎಷ್ಟೊಂದು ಪಾರದರ್ಶಕವಾಗಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಓಕೆ, ಮತ್ತು ಈ ನಡುವೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ, ಪೇಪರ್ ಒನ್ನಲ್ಲಿ ನಡೆದಿರ್ತಕ್ಕಂಥ ಸ್ಕ್ಯಾಮ್ನೂ ಕಲೆ ಹಾಕ್ತಿದೆ CID ಅಂತಕ್ಕಂಥದ್ದು. ಇದು ತುಂಬ ಉತ್ತಮವಾದಂಥ ಬೆಳವಣಿಗೆ. ಯಾರಿಗಪ್ಪ ಅಂದರೆ, ಯಾರೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ಓದಿದ್ದಾರೆ, ಯಾರೆಲ್ಲ ಜೆನ್ಯೂನ್ ಆಗಿದ್ದಾರೆ, ಯಾರೆಲ್ಲ ಸೊ ರಾತ್ರಿ ಹಗಲು ಕಷ್ಟಪಟ್ಟು ಓದ್ತಿದ್ದಾರೆ, ಅವ್ರಿಗೆಲ್ರಿಗೂ ಒಂದು ಸಂತಸದ ಸುದ್ದಿ ಅಂತಲೇ ಹೇಳಬಹುದು. ಅರ್ಥ ಆಯ್ತಾ? ಸೊ ಹಾಗಾದರೆ ಇನ್ನು ನೋಡೋಣ ಇನ್ನು ಏನೇನಿದೆ ಅಂತಕ್ಕಂಥದ್ದು. ಹಾಗಾದರೆ ಬನ್ನಿ ನೋಡೋಣ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಮೈಸೂರಿನಲ್ಲಿ ಪೊಲೀಸ್ ತರಬೇತಿ ಶಾಲೆಯ ನೂತನ ಆಡಳಿತ ಕಟ್ಟಡವನ್ನು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಗುರುವಾರ ಉದ್ಘಾಟಿಸಿದರು. DGP ಡಾಕ್ಟರ್ PRavichandranath, ADGP ಅರುಣ್ ಚಕ್ರವರ್ತಿ, ದಕ್ಷಿಣ ವಲಯ IGP ಮಧುಕರ್ ಪೆವಾರ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಇದ್ದರು. ಅರ್ಥ ಆಯ್ತಾ? ಇದು ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್. ಮೈಸೂರು PSI ನೇಮಕಾತಿ ನಡೆದ ಅಕ್ರಮದ ಕುರಿತು CID ತನಿಖೆ ನಡೆಯುತ್ತಿದ್ದು, ಅಂತಿಮ ವರದಿ ಬರುವವರಿಗೆ ಪರೀಕ್ಷೆ ನಡೆಸುವುದಿಲ್ಲ ಎಂದು ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ, ಸಿಂಪಲಾಗಿ ಸೊ ಸೀರಿಯಸ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡಬೇಕು, ಡೆಡಿಕೇಟೆಡ್. ಆಫ್ಕೋರ್ಸ್ ಎಲ್ಲರಿಗೂ ಇವಾಗ ಫಸ್ಟು ಎಕ್ಸಾಮ್ ನಡೆದಾಗ, PSI ಎಕ್ಸಾಮ್ ನಡೆದಾಗ ಎಷ್ಟು ಡೆಡಿಕೇಟೆಡಾಗಿ, ಎಷ್ಟು ಸಿನ್ಸಿಯರಾಗಿ, ಎಷ್ಟು ಕೂತ್ಕೊಂಡು ಓದ್ತಾ ಇದ್ರಲ್ಲ, ಆ ರೀತಿ ಇವಾಗ ವಿದ್ಯಾರ್ಥಿಗಳ ಪರಿಸ್ಥಿತಿ ಆ ರೀತಿ ಇಲ್ಲ. ಅವರು ಮಾನಸಿಕವಾಗಿ ಮತ್ತು ಫೈನಾನ್ಷಿಯಲಿ ಎಲ್ಲ ಆಂಗಲ್ಸ್ನಲ್ಲೂ ಕುಗ್ಗೋಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಬಟ್ ಸ್ಟಿಲ್ ನಾವೇನಾದರೂ ಒಂದು ಅಚೀವ್ ಮಾಡಬೇಕಾದ್ರೆ ಸೊ ನಮಗೆ ಡೆಡಿಕೇಶನ್ ಇಂಪಾರ್ಟೆಂಟು, ಕನ್ಸಿಸ್ಟೆನ್ಸಿ, ಪೇಷನ್ಸು,
ಅದೆಲ್ಲ ತುಂಬಾ ಮ್ಯಾಟ್ರ್ ಮಾಡುತ್ತೆ. ಸೊ ಗೌರ್ಮೆಂಟ್ ಜಾಬ್ ಅನ್ನೋದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಸೊ ಗೌರ್ಮೆಂಟ್ ಜಾಬ್ನ ಪಡ್ಕೋಬೇಕಾದ್ರೆ ಇಂತಹ ಸಣ್ಣ ಪುಟ್ಟ ಸ್ಯಾಕ್ರಿಫೈಸಸ್ ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ಒಂದು ಸರಿ ನಮಗೆ ಜಾಬ್ ಸಿಕ್ಕಿದೆ ಅಂದರೆ ಲೈಫ್ ಲಾಂಗ್ ಅದನ್ನು ನಮ್ಮನ್ನು ಸೊ ತುಂಬಾ ಸೊ ಯಾವ ರೀತಿ ನೋಡ್ಕೊಳ್ಳುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇರತಕ್ಕಂಥ ವಿಷಯ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿ ಸೀರಿಯಸ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇರಬೇಕು. ನಮ್ಮ ಕೈಯಲ್ಲಿರೋದೇನು? ಸ್ಟಡಿ ಮಾಡೋದೊಂದೇ, ಅದು ಬಿಟ್ಟರೆ ಬೇರೆ ಏನಿದೆ ನಮ್ಮ ಕೈಯಲ್ಲಿ? ಸೊ ಅವ್ರವ್ರ ಸ್ಕ್ಯಾಮ್ ನಡೆದಿರೋದಂತೂ ನಿಜ, ಅದು ಹೊರಗಡೆ ಬಂದಿರೋದಂತೂ ನಿಜ. ಸೊ ಅದನ್ನು ಸೊ ನಾವು ನಮಗೆ ಗೊತ್ತಿರೋ ಥರ, ನಮ್ಮ ಕಣ್ಣಿಗೆ ಗೊತ್ತಾಗ್ತಾ ಇರೋ ಥರ ಸೊ ಅದು ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಸೊ ಅರ್ಥ ಆಯ್ತಾ? ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ಏನು ನಾವು ಮಾಡಬೇಕು? ನಮ್ಮ ಕೆಲಸ ಏನು? ಸ್ಟಡಿ ಮಾಡೋದು. ಆ ಪ್ರೊಟೆಸ್ಟ್ಗಳು ಆವಾಗವಾಗ ಪ್ರೊಟೆಸ್ಟ್ಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇರಬೇಕು ಅಭ್ಯರ್ಥಿಗಳು ನಾವು. ಅರ್ಥ ಆಯ್ತಾ? ಸೊ ಬಟ್ ಸ್ಟಿಲ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಬಟ್ ರೀ ಎಕ್ಸಾಮು ಸೊ ಆದಷ್ಟು ಬೇಗ ಕಂಡಕ್ಟ್ ಮಾಡಬೇಕು, ರೀ ಎಕ್ಸಾಮು ನಡೆಸಬೇಕು. ಅರ್ಥ ಆಯ್ತಾ? ಆದಷ್ಟು ಬೇಗ ಸೊ ಅತ್ಯಂತ ಪಾರದರ್ಶಕವಾಗಿ ಪೇಪರ್ ಒನ್ನಲ್ಲಿ ಪೇಪರ್ ಟೂನಲ್ಲಿ ಏನೆಲ್ಲ ಸ್ಕ್ಯಾಮ್ ನಡೆದಿದೆ ಅದೆಲ್ಲ ಹೊರಗಡೆ ಬಂದು ಸೊ ಅತ್ಯಂತ ಜಿನ್ಯೂನ್ ಆಗಿ ಮತ್ತೆ ಎಕ್ಸಾಮ್ ನಡೆಸಬೇಕು. ಅರ್ಥ ಆಯ್ತಾ? ಸೊ ಅಫ್ಕೋರ್ಸ್ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಮಾತಿಲ್ಲ, ಯಾಕಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ನೊಂದ್ಕೊಂಡಿದ್ದಾರೆ. ಅಫ್ಕೋರ್ಸ್ ಒಂದು 50,000 ಪ್ಲಸ್ ಅಭ್ಯರ್ಥಿಗಳು ಇಲ್ಲಿ ನೊಂದ್ಕೊಂಡಿರ್ತಕ್ಕಂಥ ಕಾರಣದಿಂದ ಸೊ ರೀ ಎಕ್ಸಾಮ್ ತುಂಬ ಅನಿವಾರ್ಯ ಆಗಿದೆ. ಸೊ ಇದರಿಂದ ಅಭ್ಯರ್ಥಿಗಳಿಗೆ ಇದು ತಡ ಆಗ್ತಾ ಇದ್ದಷ್ಟು ತಡ ಆಗ್ತಾ ಇದೆ, ಕಾರಣಗಳಿದೆ ತಡ ಆಗಲಿಕ್ಕೆ. ಯಾವ ರೀತಿ? ಸೊ ನೋಡಿ, ಯಾರೆಲ್ಲ ಅಕ್ರಮ ಮಾಡಿದ್ದಾರೆ, ಎಕ್ಸಾಮ್ಸ್ ಇನ್ನೊಂದು ಸರಿ ತುಂಬ ಪಾರದರ್ಶಕವಾಗಿ ಮಾಡಬೇಕು, ಇನ್ನೊಬ್ಬ ಯಾರೂ ಈ ರೀತಿ ಮಾಡಲಿಕ್ಕೆ ಧೈರ್ಯ ಮಾಡಬಾರ್ದು ಸ್ಕ್ಯಾಮ್ಸ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ನಲ್ಲಿ. ಸರ್ಕಾರಿ ಎಕ್ಸಾಮ್ಸ್ PC ಅಂತಲೇ PSI ಅಂತಲೇ ಅಲ್ಲ, ಸೊ ಯಾವುದೇ ಎಕ್ಸಾಮ್ಸ್ HD ಆಗಿರಲಿ, FD ಆಗಿರಲಿ, PDO ಆಗಿರಲಿ, PC ಆಗಿರಲಿ, ಎಲ್ಲ ಯಾವುದೇ ಎಕ್ಸಾಮ್ಸು ಈ ರೀತಿ ಧೈರ್ಯ ಮಾಡಬಾರ್ದು ಸ್ಕ್ಯಾಮ್ ಮಾಡಲಿಕ್ಕೆ. ವಿದ್ಯಾರ್ಥಿಗಳು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಅವರ ಜೀವನಗಳ ಜೊತೆಗೆ ಚೆಲ್ಲಾಟ ಆಗಬಾರ್ದು ಅಂತ ಸರ್ಕಾರ ಒಂದು ಗಟ್ಟಿಯಾದ ನಿಲುವು ತಗೊಂಡಿದೆ. ಅದಕ್ಕೆ ನಾವು ವೆಲ್ಕಮ್ ಮಾಡಲೇಬೇಕು, ಅದಕ್ಕೆ ನಾವು ಸೊ ಪ್ರಶಂಸೆ ಮಾಡಲೇಬೇಕು. ಬಟ್ ತಡ ಆಗ್ತಿದೆ, ತಡ ಆಗ್ತಿರ್ತಕ್ಕಂಥ ಕಾರಣದಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ, ಫಸ್ಟು ಅಭ್ಯರ್ಥಿಗಳು ಮಾನಸಿಕವಾಗಿ ನೊಂದ್ಕೊತಾ ಇದ್ದಾರೆ. ಸೊ ಮತ್ತು ಅವರ ಕನ್ಸಿಸ್ಟೆನ್ಸಿ ದಿನೇ ದಿನ ಹಾಳಾಗ್ತಿದೆ. ಸೊ ಎಕ್ಸಾಮ್ಸ್ ಬಗ್ಗೆ ಅವ್ರಿಗೆ ದಿನೇ ದಿನೇ ಇಂಟ್ರೆಸ್ಟ್ ಹೋಗ್ತಾ ಇದೆ. ಯಾವಾಗ ನಡೆಯುತ್ತೋ, ಯಾವಾಗ ನಡೆಯುತ್ತೋ ಎಕ್ಸಾಮ್ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅಫ್ಕೋರ್ಸ್ ಡಿಲೇ ಆಗ್ತಿರ್ತಕ್ಕಂಥ ಕಾರಣಕ್ಕೆ ಒಂದು ರೀಸನ್ ಇದೆ. ಬಟ್ ಇದನ್ನು ಆದಷ್ಟು ಬೇಗ ಸರ್ಕಾರ ಕಂಪ್ಲೀಟ್ ಮಾಡಿ ಮುಗಿಸಿ ಒಂದು ರೀ ಎಕ್ಸಾಮ್ ಮಾಡಿಸಿಕೊಟ್ಟು ಸೊ ಎಲ್ಲರಿಗೂ ಒಂದು ನ್ಯಾಯ ಒದಗಿಸಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ಸೊ ನಾವು ಕೇಳ್ಕೊತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ನಮ್ಮ ಚಾನಲ್ ಮುಖಾಂತರ. ಮತ್ತು ಇನ್ನೇನು ಏನಪ್ಪ ಅಂದರೆ, ಇನ್ನೊಂದು ಸೊ ಹೇಳಿದಲ್ಲ, ವಿದ್ಯಾರ್ಥಿಗಳ ಸಮಸ್ಯೆಗಳು, ಅವ್ರದ್ದು ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಿದೆ, ಡೆಡಿಕೇಶನ್ ಕಡಿಮೆ ಆಗ್ತಿದೆ, ಮತ್ತು ಇದೆಲ್ಲ ಸೊ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ನೋಡಿದ್ರೆ. ಸೊ ಮತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ಸು, ಮನೆಗಡೆಯಿಂದ ಪ್ರಾಬ್ಲಮ್ಸು, ತುಂಬಾ ಒತ್ತಡಗಳು, ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿ ಒತ್ತಡಗಳು ಬರ್ತಾ ಇದೆ. ಇವನ್ನೆಲ್ಲ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕಾಗುತ್ತೆ ಅಭ್ಯರ್ಥಿಗಳು. ಬರೀ ಎಕ್ಸಾಮ್ ಬರೆಯೋದು ಒಂದೇ ಅಲ್ಲ ಚಾಲೆಂಜಿಂಗು. ಸೊ ಎಕ್ಸಾಮ್ ನಡೆಯೋವರೆಗೂ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಫೇಸ್ ಮಾಡ್ಕೋಬೇಕು, ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಕಾಂಪಿಟೇಷನ್. ಸೊ ನಾವು ಯಾವ ರೀತಿ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ತೀವಿ, ಯಾವ ರೀತಿ ಸೊ ಫೈನಾನ್ಷಿಯಲ್ ಇಶ್ಯೂಸ್ನ ಹ್ಯಾಂಡಲ್ ಮಾಡ್ಕೊತೀವಿ, ಮತ್ತು ಯಾವ ರೀತಿ ಡೆಡಿಕೇಶನ್ನ ಇಡ್ತೀವಿ ನಾವು ಗೋಲ್ಸ್ ಬಗ್ಗೆ, ಹಾಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ, ಎಲ್ಲಾನು ಪ್ರತಿಯೊಂದನ್ನು ಸೊ ಒಂದು ಸಕ್ಸಸ್ನಲ್ಲಿ ಒಂದು ಭಾಗಿಯಾಗಿರ್ತವೆ, ಪಾರ್ಟ್ ಆಗಿರ್ತವೆ, ಸಕ್ಸಸ್ದು ಪಾರ್ಟ್ ಆಗಿರ್ತವೆ. ಅರ್ಥ ಆಯ್ತಾ? ಯಾವುದೇ ರೀತಿಯಾದಂತಹ ಸೊ ನೊಂದ್ಕೋಬೇಡಿ, ಆರಾಮಾಗಿರಿ, ಹ್ಯಾಪಿಯಾಗಿರಿ. ಎಷ್ಟೋ ಜನ ಅಭ್ಯರ್ಥಿಗಳು PSI ದ ಬಗ್ಗೆ ನೀವು ಯಾಕೋ ಯಾವುದೂ ಅಪ್ಡೇಟ್ಸ್ ಕೊಡ್ತಿಲ್ಲಲ್ಲ, ಯಾಕೆ PSI ದು ರೀ ಎಕ್ಸಾಮ್ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಈ ಸೆಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಆರಾಮಾಗಿರಿ ಫ್ರೆಂಡ್ಸ್, ತಲೆ ಕೆಡಿಸ್ಕೋಬೇಡಿ. ಬಟ್ ಪ್ರೊಟೆಸ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆವಾಗವಾಗ. ಸೊ ಅದನ್ನು ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ಅದನ್ನು ಮಾಡಬೇಕಾಗುತ್ತೆ, ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಏನು ಹೇಳ್ತಾ ಇದ್ದೀವಪ್ಪ ಅಂದರೆ, ಸೊ ಪ್ರೊಟೆಸ್ಟ್ಗಳು ಆವಾಗವಾಗ ಮಾಡ್ಕೊತ ಸರ್ಕಾರ ಎಲ್ಲ ಅಭ್ಯರ್ಥಿಗಳ ಪರವಾಗಿದೆ. ಸೊ ಅದನ್ನು ವೆಲ್ಕಮ್ ಮಾಡ್ತಾ ಸೊ ಸಾಕಷ್ಟು ಸೊ ಅವರು ಸೊ ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ರಿಕಾಷನ್ಸ್ ತಗೊತಾ ಇದ್ದಾರೆ. ಅರ್ಥ ಆಯ್ತಾ? ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಮಾತಿಲ್ಲ. ಸೊ ನೋಡಿ,
ನಾವೇನು ಮಾಡಬೇಕಪ್ಪ ಅಂದರೆ ಸೊ ಚೆನ್ನಾಗಿ ಓದಬೇಕು, ಅರ್ಥ ಆಯ್ತಾ? ಸೊ ಚೆನ್ನಾಗಿ ಓದ್ಕೊಂಡು ಪ್ರೊಟೆಸ್ಟ್ಗಳು ಮಾಡ್ಕೋಬೇಕಾಗುತ್ತೆ ಅವಾಗವಾಗ. ಓಕೆ, ಹಾಗಾದರೆ ಈ ಆರ್ಟಿಕಲಲ್ಲಿ ಇನ್ನೂ ಏನಿದೆ ಅಂತ ನೋಡೋಣ. ಮೈಸೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯ ನೂತನ ಕಟ್ಟಡವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಎಸ್ಐ ಅಕ್ರಮಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿ ಸೇರಿದಂತೆ 107 ಮಂದಿ ಬಂಧನದಲ್ಲಿದ್ದಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಹೆಚ್ಚು ಮಾತನಾಡುವಂಗಿಲ್ಲ. ಸೊ ಅಂದರೆ ಈ ಪ್ರಕರಣ ಆಲ್ರೆಡಿ ನ್ಯಾಯಾಲಯದಲ್ಲಿದೆ, ಇದರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂತಿಮ ವರದಿ ಬರೋವರೆಗೂ ತನಿಖೆ ನಡೆಸಲು ಸಾಧ್ಯವಿಲ್ಲ ಸೊ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಓಕೆ, ಸೊ ಇಲ್ಲಿ ಪರೀಕ್ಷೆ ನಡೆಸಲು ಅಂತಕ್ಕಂಥದ್ದು ಇರಬೇಕು, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಆರ್ಟಿಕಲ್ನಲ್ಲಿ. ಅಂತಿಮ ವರದಿ ಬರೋವರೆಗೂ ಪರೀಕ್ಷೆ ನಡೆಸಲು ಸಾಧ್ಯ ಇಲ್ಲ ಅಂತ ಅವರು ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಸ್ಪಷ್ಟವಾಗಿ ಅವರ ನಿಲುವನ್ನು ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸೊ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಓದ್ಕೊಂಡು ಆವಾಗವಾಗ ಪ್ರೊಟೆಸ್ಟ್ಗಳು ಮಾಡಿಕೊಂಡು ಸೊ ನಮ್ಮ ಹಕ್ಕುಗಳು ಏನೆಲ್ಲ ಇದೆ ಅದಕ್ಕೇನಾದರೂ ಚ್ಯುತಿ ಉಂಟಾಗ್ತಾ ಇದ್ದರೆ, ಅದಕ್ಕೇನಾದರೂ ತೊಂದರೆ ಉಂಟಾಗ್ತಿದೆ, ಓಕೆ, ಅಂದರೆ ನಾವು ಅದರ ಬಗ್ಗೆ ನಾವು ಪ್ರೊಟೆಸ್ಟ್ಗಳು ಮಾಡುವ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿದೆ ಶಾಂತಿಯುತವಾಗಿ, ಅರ್ಥ ಆಯ್ತಾ? ಸೊ ಹಾಗಾದರೆ ಫ್ರೆಂಡ್ಸ್, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ಭಾವಿಸ್ತಾ, ನೀವು ಸ್ಟ್ರೆಸ್ನ ಕಂಟ್ರೋಲ್ ಮಾಡಿಕೊಂಡು ಡೆಡಿಕೇಟೆಡ್ ಆಗಿದ್ದು ಪೇಷನ್ಸ್ನ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಒಂದಲ್ಲ ಒಂದು ದಿನ ಎಕ್ಸಾಮ್ ಬಂದೇ ಬರುತ್ತೆ, ಮೇ ಬಿ ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ ಆಗುವ ಸಾಧ್ಯತೆಗಳು ತುಂಬ ಇದೆ. ಸೊ ಅಫ್ಕೋರ್ಸ್ ವಿ ವಿಲ್ ವೇಟ್ ಫಾರ್ ದಿ ರೈಟ್ ಟೈಮ್. ಸೊ ಎಲ್ಲ ಅಭ್ಯರ್ಥಿಗಳಿಗೂ, ಯಾರೆಲ್ಲ ಪಿ ಎಸ್ ಐ ಅಭ್ಯರ್ಥಿಗಳಿದ್ದೀರಾ, ಅವ್ರಿಗೆಲ್ಲರಿಗೂ ಇವಾಗ ಡೌನ್ ಟೈಮ್ ನಡೀತಾ ಇದೆ. ಅಫ್ಕೋರ್ಸ್ ಲೈಫ್ ಅಂದಮೇಲೆ ಒಂದು ಡೌನು ಬರುತ್ತೆ, ಅಪ್ಪು ಬರುತ್ತೆ, ಗ್ರಾಫು ಒಂದೇ ಥರ ಇರಲ್ವಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಗ್ರಾಫಲ್ಲಿ. ಓಕೆ, ಸೊ ಅದನ್ನು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಮೀಟ್ ಆಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.